ನಿಮ್ಮನ್ನು ಸೋಲಿಸಲಿಕ್ಕೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಂದಾಗಿದೆ ಅಂತ ಜನರ ಜೊತೆ ನಾನಿದ್ದೀನಿ, ಜನ ನನ್ನ ಜೊತೆಗಿದ್ದಾರೆ. ನನಗೆ ಜೆಡಿಎಸ್ ಮುಖಂಡರು ಸ್ಪಷ್ಟಪಡಿಸಬೇಕು, ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಬೇಕು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೀಯ, ಮೈತ್ರಿ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಪಕ್ಷದ ಮುಖಂಡ ಎಸ್ಎಲ್ ಭೋಜೇಗೌಡರು ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡ್ತಿದ್ದಾರೆ. ಹಾಗಿದ್ರೆ ಅವರ ಮೇಲೆ ನೀವೇನು ಕ್ರಮ ತಗೊಂಡಿದ್ದೀರಿ? ಮೈತ್ರಿ ಮಾಡ್ಕೊಂಡಿದ್ರೆ ಸ್ಪಷ್ಟವಾಗಿ ಹೇಳಿ, ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ ಅಂತ. ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಜೆಡಿಎಸ್ ಒಟ್ಟಾಗಿ ಬಂದಿತ್ತು. ನಾವು ಅವರನ್ನ ದಾಖಲೆಗಳ ಮತಗಳ ಅಂತರದಲ್ಲಿ ಸೋಲಿಸಿದ್ವಿ ಮತ್ತು ದಾಖಲೆ ಪ್ರಮಾಣದಲ್ಲಿ ಕರ್ನಾಟಕ ಜನ ಬಿಜೆಪಿನ ಗೆಲ್ಸಿದ್ರು. ಈಗಲೂ ಅಷ್ಟೇ, ನಾವು ದಾಖಲೆಗಳ ಮತಗಳ ಅಂತರದಲ್ಲಿ ಬಿಜೆಪಿನ ಅಲ್ಲಿ ಗೆಲ್ಲಿಸ್ತಾರೆ. ಹಾಸನದಿಂದ ಪ್ರೀತಮರ ಓಡುತ್ತೇವೆ ಅಂತ ಒಂದು ಕುಟುಂಬದವರಲ್ಲ, ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಬೆದರಿಕೆ ಹಾಕುವ ರಾಜಕಾರಣ ನಡೆಯಲ್ಲ. ಇಲ್ಲಿ ವಿಶ್ವಾಸದಲ್ಲಿ ಗೆಲ್ಸ್ಕೊಬೇಕು. ಯಾರ ಜಾಗೀರಲ್ಲ, ಪ್ರೀತಮ್ಮ ಗೌಡರನ್ನು ಓಡಿಸೋದಕ್ಕೆ ಯಾರ್ದಾರು ಜಾಗೀರ ಇದು.